ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು 15 ವರ್ಷಗಳ ಕಾಲ ಇದ್ದೆ. ನನಗೆ ಸಂಪೂರ್ಣ ಸ್ವಾತಂತ್ರ್ಯ ಇತ್ತು. ಮನುಷ್ಯನಿಗೆ ಯಾವಾಗಲೂ ಸ್ವಾತಂತ್ರ್ಯನೇ ಇರಬೇಕು. ಹೋರಾಟ ಮಾಡಬೇಕಾದ್ರೆ ಹಿಡಿತದಲ್ಲಿ ನೀವು ಹೋರಾಟ ಮಾಡೋಕ್ಕಾಗೋದಿಲ್ಲ. ಈಗ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಪೂರ್ಣ ಸ್ವಾತಂತ್ರ್ಯ, ಅದಕ್ಕೆ ನನ್ನಂಥವ್ರನ್ನ ಆಯ್ಕೆ ಮಾಡ್ಕೋತಾರೆ ಅವರು. ಚಪ್ಪಾಳೆ ತಟ್ಟೋರ್ನೆಲ್ಲ ಅವ್ರು ಆಯ್ಕೆ ಮಾಡ್ಕೊಳ್ಳೋದಿಲ್ಲ. ಈ ಸ್ವಾತಂತ್ರ್ಯ ಇದ್ದಾಗ ನನಗೆ ಗೊತ್ತಾಗುತ್ತೆ ಏನು ಮಾಡಬೇಕದು ಅಂತ. ಅದನ್ನು ನನಗೆ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಗೊತ್ತಿತ್ತು. ಏನೋ ಕಾರಣಾಂತರಗಳಿಂದ ನಾನು ಪಕ್ಷವನ್ನು ಬಿಡಬೇಕಾಯಿತು. ಬಿ ಜೆ ಪಿ ನನ್ನನ್ನು ಕರ್ಕೊಂಡೋಯ್ತು. ಅಲ್ಲಿ ನನ್ನ ಯೋಗ್ಯತೆಗೆ ತಕ್ಕವಾದಂಥ ಕೆಲಸ ಕೊಡ್ತಾರೆ. ಸಾಮಾಜಿಕ ನ್ಯಾಯ ಕೊಡಿಸೋದಕ್ಕೆ ಹಿಂದುಳಿದ ವರ್ಗದಲ್ಲಿರ್ತಕ್ಕಂಥ ವಿಶ್ವಕರ್ಮ ಸಮಾಜವನ್ನು ಒಳಗೊಂಡಂಗೆ ಕಾಯಕ ಸಮಾಜಗಳಿಗೆ ನನ್ನಿಂದ ಒಳ್ಳೆಯದಾಗತ್ತೆ ಅಂತ ಭಾವಿಸೋದೆ. ಆದರೆ ಒಂದು ಸ್ಪಷ್ಟವನ್ನು ಕೊಡ್ತೇನೆ, ನನ್ನ ಜೀವಮಾನ ಒಂದು ಎಮ್ ಎಲ್ ಸಿಗೋಸ್ಕರ ಅಲ್ಲ. ನಾನೊಂದು ಕೊಳಚೆ ಪ್ರದೇಶದಿಂದ ಬಂದರು, ನನ್ನ ಗುರಿ ಎಮ್ ಎಲ್ ಸಿ ಆಗೋದಲ್ಲ. ಈ ಹಿಂದುಳಿದ ವರ್ಗದಲ್ಲಿ ಹುಟ್ಟಿರ್ತಕ್ಕಂಥ ನಮ್ಮಂಥ ಸಮಾಜಗಳಿಗೆ ಒಂದು ಧ್ವನಿಯಾಗಬೇಕು ಅಂತ ನಾನು ಹೋರಾಟ ಪ್ರಾರಂಭ ಮಾಡಿದವನು. ನನಗೆ ಎಮ್ ಎಲ್ ಸಿ ಮಾಡಿ ಕರ್ಕೊಂಡೋಗಿ ಅವ್ರು ಕೂರಿಸ್ಬಿಟ್ರು. ನಾನು ಅಧಿಕಾರಕ್ಕೂ ಅಧಿಕಾರ ಅಥವಾ ನನಗೊಂದು ಗೌರವಕ್ಕೋಸ್ಕರ ನಾನು ಹೋಗಲಿಲ್ಲ. ನನ್ನನ್ನು ಎಮ್ ಎಲ್ ಸಿ ಮಾಡಿದ್ರು. ನಾನು ಅವ್ರಿಗೆ ಧನ್ಯವಾದ ಹೇಳ್ತೇನೆ, ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಧನ್ಯವಾದ ಹೇಳ್ತೇನೆ. ಆದರೆ ನಮ್ಮಂತ ಕೂರಿಸ್ಬಾರ್ದು, ಮೂಲೆ ಗುಂಪು ಮಾಡಬಾರ್ದು. ನಮ್ಮಿಂದ ಕೆಲಸ ತಗೋಬೇಕು. ನಾನು 50 ಕೆ ಜಿ ಹೊರ್ತೀನಿ ಅಂತ ಹೇಳಿದ್ರೆ ನನಗೆ 60 ಕೆ ಜಿ ಕೊಡಬೇಕು ಅದಕ್ಕೆ. ಅಲ್ಲಿ 50 ಕೆ ಜಿ ಕೊಡು ಹೊರವನಿಗೆ ತೊಗೊಂಡೋಗಿ 500 ಗ್ರಾಮ್ ಕೊಟ್ಬಿಟ್ಟು ನೀನು ಗೌರವ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಸಮಾಜದಲ್ಲಿ ಆಗೋದಿಲ್ಲ ಅದು. ಅದರಿಂದ ನಾನು ಭಾಳ ನೊಂದೋಗ್ಬಿಟ್ಟೆ. ನಾನು ಮೊದಲು ಇಂಜಿನಿಯರಿಂಗ್ ಮಾಡ, ಬೇಗ ಡಾಕ್ಟರ್ ಆಗಿ ನನ್ನ ವಾಸಿ ಮಾಡಪ್ಪ. ಲೈಫ್ನ ಇಂಪಾರ್ಟೆಂಟ್ ಡಿಸಿಷನ್ಸ್ನ ರಾಜು ತರ ತಗೊಳ್ಬೇಡಿ. ನಿಮ್ಮ ಭವಿಷ್ಯ ರೂಪಿಸುವ ಹಾದಿಯಲ್ಲಿ ನಾವು ಜೊತೆಗಿರ್ತೀವಿ. ಪರಿಶ್ರಮ ಪಿಯು ಕಾಲೇಜ್, ಇಟ್ ಮ್ಯಾಟರ್ಸ್ ವೇರ್ ಯು ಸ್ಟಾರ್ಟ್. ನಮ್ಮಂಥವ್ರಿಗೆ ಗೌರವ ಅಲ್ಲ ಮುಖ್ಯ, ಬದುಕು ಮುಖ್ಯ. ನಮಗೆ ಈ ದೇಶವನ್ನು ಕಟ್ಟದಂಥವ್ರು ನಾವು, ಈ ದೇಶದ ಸಂಸ್ಕೃತಿಯನ್ನು ಉಳಿಸ್ದಂಥವ್ರು ನಾವು. ನಾವೆಲ್ಲರಾಗೆ ಬದುಕಬೇಕು, ಎಲ್ಲ ಕಾಯಕ ಸಮಾಜಗಳು ಬದುಕಬೇಕು ಅಂತ ಆ ಸ್ಥಿತಿನಲ್ಲಿದ್ದಾಗ ನನ್ನನ್ನು ತಗೊಂಡೋಗಿ ಕೂರಿಸಿದ್ರು, ತೊಂದರೆ ಇಲ್ಲ. ಆದರೆ ನನಗೆ ನೊಂದೋಗ್ಬಿಟ್ಟೆ ನಾನು. ಕರೋನಾ ಅಂದ ಸಂದರ್ಭದಲ್ಲಿ ನಮ್ಮ ಸಮಾಜದವ್ರಿಗೆ ಕೇವಲ 2,000 ರೂಪಾಯಿ ಕುಡಿಯಿಂದೆ. ಆ ಬೆಳ್ಳಿ ಕೆಲಸ ಮಾಡೋರು, ಆ ಕಾರ್ಪೆಂಟ್ರು, ಆ ಚಿನ್ನದ ಕೆಲಸ ಮಾಡೋರು, ಆ ಶಿಲ್ಪಿಗಳು, ಆ ಮರುಗೆಲಿಸಿದವರು, 2,000 ರೂಪಾಯಿ ನನ್ನ ಕೈಲಿ ಕೊಡ್ಸೋಕ್ಕಾಗಿಲ್ಲ. ಅವತ್ತಿನ ಸರ್ಕಾರದಲ್ಲಿ ಎಷ್ಟು ನೊಂದೋಗಿರ್ತೀನಿ ನಾನು. ಹೇಳೋದಕ್ಕೆ ಎಮ್ ಎಲ್ ಸಿ ಮಾಡಿಸ್ಕೊಳೋಕ್ಕೇನು ಆಗಲಿಲ್ಲ. ನನಗೆ ನೊಂದು ನೊಂದೋಗ್ಬಿಟ್ಟೆ. ಅವತ್ತು ನನಗೆ ಆಶ್ರಯ ಕೊಟ್ಟವರು, ಶಕ್ತಿಯಾಗಿ ಮಾತಾಡಿದಂಥವ್ರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.